ತೇಜಃ ತನ್ಮಧ್ಯೆ ಪರಮೇಶ್ವರೀ ಜಗನ್ಮಾತಾ ಜೀವಧಾತ್ರೀ ನಾರಾಯಣೀ ಪರಮೇಶ್ವರೀ ವ್ಯೂಹ ತೇಜೋಮಯೀ ಬ್ರಹ್ಮಾನಂದಿನೀ ಹರಿಸುಂದರೀ ಪಾಶಾಂಕುಶೇಕ್ಷುಕೋದಂಡ ಪದ್ಮಮಾಲಾಲ ಸತ್ಕರಾ ದೃಷ್ಟಾ ತ್ವಾಂ ಮುಮುಹುರ್ದೇವಾ ಪ್ರಣೇಮುರ್ವಿಗತಜ್ವರಾಃ ತುಷ್ಣುವುಃ ಶ್ರೀಮಹಾಲಕ್ಷ್ಮೀಂ ಲಲಿತಾಂ ವೈಷ್ಣವೀಂ ಪರಾಂ ಶ್ರೀದೇವಾಃ ಉವಾಚ ಜಯಲಕ್ಷ್ಮೀ ಜಗನ್ಮಾತಃ ಜಯಲಕ್ಷ್ಮೀ ಪರಾತ್ಪರೇ ಜಯ ಕಲ್ಯಾಣ ನಿಲಯೇ ಜಯ ಸರ್ವಕಲಾತ್ಮಿಕೇ ಜಯ ಬ್ರಾಹ್ಮಿ ಮಹಾಲಕ್ಷ್ಮಿ ಬ್ರಹ್ಮಾತ್ಮಿಕೇ ಪರಾತ್ಮಿಕೇ ಜಯ ನಾರಾಯಣಿ ಶಾಂತೇ ಜಯ ಶ್ರೀಲಲಿತೇ ರಮೇ ಜಯ ಶ್ರೀ ವಿಜಯೇ ದೇವೀಶ್ವರಿ ಶ್ರೀದೇ ಜಯರ್ಧಿಧೇ ನಮಃ ಸಹಸ್ರ ಶೀರ್ಷಾಯೈ ಸಹಸ್ರಾನನಲೋಚನೇ ನಮಃ ಸಹಸ್ರ ಹಸ್ತಾಬ್ಜ ಪಾದ ಪಂಕಜ ಶೋಭಿತೇ. ಎಲ್ರಿಗೂ ನಮಸ್ಕಾರ. ಮೊದಲನೇದಾಗಿ ನಾಡಿನ ಜನತೆಗೆ ವರಲಕ್ಷ್ಮಿ ಮಹಾಲಕ್ಷ್ಮಿ ಹಬ್ಬದ ಶುಭಾಶಯ ಕೋರ್ತಾ, ಇವತ್ತೇನಂದರೆ ವಿಶೇಷ ಅಂದರೆ ಶುಕ್ರವಾರ. ಈ ದಿವಸ ಪ್ರತಿಯೊಂದು ಮನೆಯಲ್ಲಿಯೂ ವರಲಕ್ಷ್ಮಿ ಮಹಾಲಕ್ಷ್ಮಿ ಹಬ್ಬವನ್ನು ಆಚರಣೆ ಅದ್ದೂರಿಯಾಗಿ ಮಾಡ್ತಾಯಿರ್ತಾರೆ. ಯಾಕಂದರೆ ಅವರ ಕೋರಿಕೆ ಏನೇ ಇರಲಿ ಆ ತಾಯಿ ಹತ್ರ ಹೇಳ್ಕೊಂಡು ನಮಗೆ ಒಳ್ಳೆ ಆಗಬೇಕು, ನಾವೆಲ್ಲರೂ ಚೆನ್ನಾಗಿರಬೇಕು, ನಮ್ಮ ನಾಡು ಎಲ್ಲರೂ ಚೆನ್ನಾಗಿರಬೇಕು, ನಮ್ಮ ದೇಶ ಇರಬೇಕು, ನಾವಾಗಲಿ ವಿದೇಶದಲ್ಲಿರಲಿ ಎಲ್ಲನೇ ಇರಲಿ ನಮ್ಮ ಭಾರತೀಯರು ಆಗಲಿ ಎಲ್ಲರೂ ಚೆನ್ನಾಗಿರಬೇಕು ಅಂತೇಳಿ ಈ ಪೂಜೆಯನ್ನು ಮಾಡ್ತಾರೆ. ನಿಮ್ಗೆ ಗೊತ್ತಾದಂಗೆ 3 ದಿವಸದಿಂದ ಮುಲಬಾಲಲ್ಲಿ ನೋಡಿದ್ದೀರಾ, ಫುಲ್ಲು ಟ್ರಾಫಿಕ್ ಜಾಮ್, ಅಷ್ಟು ಜನರು ಬಂದು ಆ ಪರ್ಚೇಸ್ ಮಾಡಿ ಹೂವು ಹಣ್ಣು ಮತ್ತು ಎಲ್ಲ ಪರ್ಚೇಸ್ ಮಾಡಿ ಅವರ ಮನೆಯಲ್ಲಿ ಅವರ ಇದರಲ್ಲಿ ಒಳ್ಳೆಯ ಒಂದು ಪೂಜೆ ಕಾರ್ಯಕ್ರಮ ಇಟ್ಕೊಂಡಿದ್ದಾರೆ. ಅದೇ ರೀತಿ ಎಲ್ರಿಗೂ ನಮ್ಮ ನಾಡಿನ ಜನತೆಗೂ ಮತ್ತು ಎಲ್ಲ ದೇಶ ವಿದೇಶದಲ್ಲಿರುವ ನಮ್ಮ ಎಲ್ಲ ಭಾರತೀಯರಿಗೂ ಆ ತಾಯಿಯ ಆಶೀರ್ವಾದ ಇರಬೇಕು, ಎಲ್ಲರೂ ಚೆನ್ನಾಗಿರಬೇಕು ಅಂತೇಳಿ ಈ ಹಬ್ಬನ ಆಚರಣೆ ಮಾಡ್ತಾಯಿರ್ತಾರೆ. ಪ್ರತಿಯೊಂದು ವರ್ಷವೂ ನಾವು ಇದೇ ಥರ ಹಬ್ಬನ ಆಚರಣೆ ಮಾಡ್ತಾಯಿರ್ತೀವಿ. ಯಾಕಂದರೆ ನಾವು ದೇವರನ್ನು ನಂಬಿಕೊಂಡು ಯಾವುದೇ ಒಂದು ಕೆಲಸ ಮಾಡಿದ್ರೂ ನಮಗೆ ಒಳ್ಳೆಯದಾಗತ್ತೆ, ನಮ್ಮ ಫ್ಯಾಮಿಲಿಗಾಗತ್ತೆ, ನಮ್ಮ ದೇಶಕ್ಕಾಗಲಿ ಎಲ್ರಿಗೂ ಒಳ್ಳೆಯದಾಗತ್ತೆ ಅಂತೇಳಿ ನಾವು ಈ ಹಬ್ಬನ ಆಚರಣೆ ಮಾಡ್ತೀವಿ. ಅದೇ ರೀತಿ ಆ ತಾಯಿಯ ಕೃಪೆಯಿಂದ ಎಲ್ಲರೂ ಚೆನ್ನಾಗಿರಬೇಕು, ಒಳ್ಳೆ ಮಳೆ ಬೀಳಬೇಕು, ಒಳ್ಳೆ ಬೆಲೆ ಆಗಬೇಕು, ರೈತರಿಗೆ ಒಳ್ಳೆ ರೇಟ್ ಸಿಕ್ಕಬೇಕು, ರೈತರು ಚೆನ್ನಾಗಿರಬೇಕು, ನಾವೆಲ್ಲರೂ ಚೆನ್ನಾಗಿರ್ತೀವಿ. ಇವತ್ತು ನಾವು ಈ ಹಬ್ಬ ಅನ್ನೋ ಇಷ್ಟು ಎಲ್ಲರೂ ಚೆನ್ನಾಗಿರಬೇಕು ಅಂತ ಈ ಹಬ್ಬನ ಆಚರಣೆ ಮಾಡ್ತಾಯಿದ್ದೀವಿ. ನಾಡಿನ ಜನತೆ ಎಲ್ಲರೂ ಚೆನ್ನಾಗಿರಬೇಕು ಅಂತೇಳಿ ನಾವು ಈ ಹಬ್ಬನ ಅದ್ದೂರಿಯಾಗಿ ಮಾಡ್ತಾಯಿದ್ದೀವಿ. ಎಲ್ಲ ನಮ್ಮ ತಾಲೂಕಿನಲ್ಲಿ ನೋಡಿದ್ರು ಎಲ್ಲ ಕಡೆದೂ ವರಲಕ್ಷ್ಮಿ ಹಬ್ಬವನ್ನು ಅದ್ದೂರಿಯಾಗಿ ಮಾಡ್ತಾಯಿದ್ದಾರೆ. ಮನೆಯಲ್ಲಿ ಎಲ್ಲರ ಮನೆಯಲ್ಲಿಯೂ ಇದೇ ಥರ ಪೂಜೆ ಮಾಡ್ತಾಯಿದ್ದಾರೆ. ಆ ದೇವರ ಮಹಾಲಕ್ಷ್ಮಿ ಅವರ ಆಶೀರ್ವಾದ ಎಲ್ಲರ ಮೇಲೆ ಇರಲಿ ಅಂತೇಳಿ ಈ ಪೂಜೆಯನ್ನು ಮಾಡ್ತಾಯಿದ್ದೀವಿ. ಎಲ್ರಿಗೂ ನಮಸ್ಕಾರ. ನಾವು ಸುಮಾರು ಇಲ್ಲಿ 10 ವರ್ಷದಿಂದ ಮಾಡ್ತಾಯಿದ್ದೀವಿ ಮನೆಯಲ್ಲಿ. ಅದಕ್ಕೆ ಮುಂಚೆ ಊರಲ್ಲಿ ಮಾಡ್ತಾಯಿದ್ವು, ಇಲ್ಲಿ ಮಾಡ್ತಾಯಿದ್ದೀವಿ. ಕೋರಿಕೆ ಅಂತಿಲ್ಲ, ಎಲ್ಲರೂ ಚೆನ್ನಾಗಿರಬೇಕು, ಒಳ್ಳೆ ಮಳೆ ಬೀಳಬೇಕು, ನಾಡಿನ ಜನತೆ ಎಲ್ಲರೂ ಚೆನ್ನಾಗಿರಬೇಕು ಅಂತೇಳಿ ನಾವು ಎಲ್ಲರೂ ಚೆನ್ನಾಗಿರಬೇಕು ಅಂತ ನಾವು ಇದು ಮಾಡೋದು. ಮುಖ್ಯವಾಗಿ ರೈತರು ಒಂದು ಯಾವುದೇ ಒಂದು ಪ್ರಾಬ್ಲಮ್ ಅಂದಾಗ ಆ ತಾಯಿ ನೋಡ್ಕೋಬೇಕು, ಒಳ್ಳೆ ಮಳೆ ಬೀಳಬೇಕು, ರೇಟ್ ಬೀಳಬೇಕು, ರೈತರು ಚೆನ್ನಾಗಿರಬೇಕು ಅಂತೇಳಿ ನಾನು ವಿಶೇಷವಾಗಿ ಮನೆಯಲ್ಲಿ ಪೂಜೆ ಮಾಡಿಸ್ತೀನಿ. ಎಲ್ಲರೂ ಚೆನ್ನಾಗಿರಬೇಕು ಅಂತ ನಾನು ಪೂಜೆ ಮಾಡಿಸ್ತೀನಿ. ನಾನು ನಾಡಿನ ಜನರು ಎಲ್ಲರೂ ಚೆನ್ನಾಗಿರಬೇಕು ಅಂತ ನಮ್ಮ ಮನೆಯಲ್ಲಿ ನಾನು ಪೂಜೆ ಮಾಡಿಸಿ ಎಲ್ಲರೂ ನಮ್ಮ ಅದೇ ಪಕ್ಕದಲ್ಲಿರೋ ಎಲ್ಲ ಹೆಣ್ಮಕ್ಳನ್ನು ಕರೆಸಿ ಅರಶಿನ ಕುಂಕುಮ ಕೊಟ್ಟು ನಮ್ಮ ಮನೆಯವರೆಲ್ಲರೂ ಕೊಟ್ಟು ಅವ್ರಿಗೆ ಆಶೀರ್ವಾದ ಅವ್ರ ಎಲ್ಲರೂ ಚೆನ್ನಾಗಿರಬೇಕಂತ ಆಶೀರ್ವಾದ ಮಾಡಿ ಎಲ್ಲ ಮಾಡ್ತಾಯಿದ್ದೀವಿ. ಅದೇ ರೀತಿ ನಾವೆಲ್ಲರೂ ಒಂದು ವರ್ಷವೂ ನಮ್ಮ ಮನೆಯಲ್ಲಿ ನಾವು ಆದಷ್ಟು ನಮ್ಮ ದೇವರ ಭಕ್ತಿಯಿಂದ ಪೂಜೆ ಮಾಡಬೇಕು, ಎಲ್ಲರೂ ಮಾಡಬೇಕು. ಮಾಡಿದಾಗ ನಾವು ಎಲ್ಲರೂ ಚೆನ್ನಾಗಿರ್ತಬೇಕು ಅಂತೇಳಿ ನಾವು ನಮ್ಮ ಮನೆಯಲ್ಲಿ ನಾವು ಎಲ್ಲ ಮನೆಗಳಲ್ಲಿ ಮಾಡಬೇಕು. ಮಾಡಿದಾಗಿಂದ ನಾವೆಲ್ಲರೂ ಚೆನ್ನಾಗಿರ್ತೀವಿ. ಅದೇ ರೀತಿ ನಾವು ನಮ್ಮ ಮನೆಯಲ್ಲಿ ನಾವು ಮಹಾಲಕ್ಷ್ಮಿ ಹಬ್ಬವನ್ನು ಮಾಡಿದಾಗ ನಾವು ಯಾವುದೋ ಅಂದ್ಕೊಂಡಿದ್ದೋ ನಮಗೆ ಆಶೆಯನ್ನು ನಮ್ಮ ನಾವು ಈಡೇರಿರುತ್ತೆ. ಅದು ಪಕ್ಕದ ಮನೆಗೆ ಹೇಳಿದಾಗ ಎಲ್ಲರೂ ಅದೇ ಥರ ಇವಾಗ ಒಬ್ರಿಗೊಬ್ರೊಬ್ರು ಮಾಡಿ ಎಲ್ಲ ನಮ್ಮ ತಾಲೂಕಿನ ಎಲ್ಲ ಕಡೆಯೂ ಇವತ್ತು ವರಲಕ್ಷ್ಮಿ ಹಬ್ಬನ ಮಾಡ್ತಾಯಿದ್ದಾರೆ. ಯಾಕಂದರೆ ಇವಾಗ ಎಲ್ಲರೂ ಮಾಡ್ತಾ ಇರಲಿಲ್ಲ, ಸ್ವಲ್ಪ ಜನ ಮಾಡ್ತಾಯಿದ್ರು.
ಅದನ್ನು ಒಬ್ಬ ನೋಡಿ ಇವಾಗೆಲ್ಲರೂ ಮಾಡ್ತಾರೆ. ಯಾಕಂದರೆ ಮಾಡಿದ್ರೆ ಒಳ್ಳೆಯದು, ನಮಗೆ ಒಳ್ಳೆಯ ಒಂದು ಆರೋಗ್ಯ ಆಗಿರ್ಬೋದು, ಎಲ್ಲರೂ ಆರೋಗ್ಯ ಆಗಲಿ, ಯಾವುದೇ ಒಂದು ಪ್ರಾಬ್ಲಮ್ ಆಗ್ದಿರಾ, ಒಂದು ಎಜುಕೇಷನ್ ಆಗಲಿ, ಮಕ್ಕಳ ಎಜುಕೇಷನ್ ಆಗಲಿ, ಎಲ್ಲದಕ್ಕೂ ಆ ತಾಯಿಯ ಒಂದು ಕೃಪೆ ಇರುತ್ತೆ ಅಂತೇಳಿ ಎಲ್ಲರೂ ಇದೇ ಥರ ಪೂಜೆ ಮಾಡೋದು ಇವಾಗ ಇಲ್ಲದಾಗ. ನೀವು ನೋಡ್ತಾ ಇದ್ದೀರಿ 10 ವರ್ಷಕ್ಕೂ 5 ವರ್ಷಕ್ಕೂ 20 ವರ್ಷಕ್ಕೂ ಎಷ್ಟು ಇದು ಇಂಪ್ರೂವ್ಮೆಂಟ್ ಆಗಿದೆ ಅಂದರೆ, ಎಷ್ಟು ಲೋಡ್ ಬಂದ್ರೂ ಅನ್ನೋ ಅರ್ಕತ್ತ ಇದು ಓವು ಎಲ್ಲಿ ಏನು ಬಂದ್ರೂ ಅಲ್ಲಿ ಖಾಲಿ ಆಗ್ತದೆ ಅಂದರೆ, ಎಷ್ಟು ಒಂದು ಭಕ್ತಿಯಿಂದ ಎಷ್ಟು ಜನ ಬಂದು 3 ದಿವಸದಿಂದ ಪರ್ಚೇಸ್ ಮಾಡಿ ಆ ದೇವರ ಪೂಜೆ ಮಾಡೋಕ್ಕೆ ಎಷ್ಟು ಇದ್ರಾಗ ಬಂದಿದ್ದಾರೆ ಅಂದರೆ ಅವಾಗ ಗೊತ್ತಾಗುತ್ತೆ. ನಮ್ಮ ಯಾವ ನಾವು ನಾಡಿನ ಹಬ್ಬ ಯಾವ ಥರ ಮಾಡ್ತೇವೋ ಆ ಥರ ಒಂದು ಮನೆಯಲ್ಲಿ ಲಕ್ಷ್ಮೀ ಪೂಜೆಯನ್ನು ಮಾಡ್ತಾಯಿದ್ದಾರೆ ಅಂದರೆ ಒಳ್ಳೆಯದ, ಎಲ್ರಿಗೂ ಒಳ್ಳೆಯದಾಕೋಂತ ಇವತ್ತು ಮಾಡ್ತಾಯಿದ್ದಾರೆ. ಅದಕ್ಕೋಸ್ಕರ ಈ ಪೂಜೆಯನ್ನು ಎಲ್ಲರೂ ಚೆನ್ನಾಗಿರಬೇಕು ಅಂತ ನಾವು ಈ ಪೂಜೆಯನ್ನು ಮಾಡಿಸ್ತಾ ಇದ್ದೀವಿ. ಆಯಣಿ ಶಾಂತೆ ಜಯ ಶ್ರೀ ಲಲಿತೇ ರಮೇ, ಜಯ ಶ್ರೀ ವಿಜಯೇ ದೇವೀಶ್ವರಿ ಶ್ರೀದೇ ಜಯರ್ಧಿಧೇ, ನಮಃ ಸಹಸ್ರ ಶೀರ್ಷಾಯೈ ಸಹಸ್ರಾನನಲೋಚನೆ, ನಮಃ ಸಹಸ್ರ ಹಸ್ತಾಬ್ಜ ಪಾದ ಪಂಕಜ ಶೋಭಿತೇ ಅಣೋರಣುತ. ಮೂಡಲಕಿರಣ ಯೂಟ್ಯೂಬ್ ಚಾನೆಲ್ ಅನ್ನು ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ನಮ್ಮ ಮುಂಬರುವ ಎಲ್ಲಾ ವಿಡಿಯೋಸ್ಗಳಿಗಾಗಿ ಪಕ್ಕದಲ್ಲೇ ಇರುವ ಬೆಲ್ ಬಟನ್ ಅನ್ನು ಒತ್ತಿ.